ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ ಎಂಬ ಸುದ್ದಿಯನ್ನ ಚುನಾವಣಾ ಆಯೋಗ ಶುಕ್ರವಾರ ತಳ್ಳಿಹಾಕಿದೆ ಮತ್ತು ಮತದಾನದ ವೇಳಾಪಟ್ಟಿಯನ್ನು ಇನ್ನೂ ಘೋಷಿಸಿಲ್ಲ ಎಂದು ತಿಳಿದುಬಂದಿದೆ ಮುಂದಿನ ವಾರ ಮುಂಬರುವ ಸಾರ್ವತ್ರಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಪ್ರಕಟಿಸುವ ಸಾಧ್ಯತೆ ಇರುವ ಚುನಾವಣಾ ಆಯೋಗ ನಕಲಿ ವಾಟ್ಸಪ್ ಸಂದೇಶವನ್ನು ಪ್ರಸಾರ ಮಾಡಿದ್ದಾರೆಂದು ಸ್ಪಷ್ಟಪಡಿಸಿದೆ ವೇಳಾಪಟ್ಟಿಯ ಬಗ್ಗೆ ವಾಟ್ಸ್ಆಪ್ನಲ್ಲಿ ನಕಲಿ ಸಂದೇಶವನ್ನು ಹಂಚಿಕೊಳ್ಳಲಾಗುತ್ತಿದೆ ಈ ಸಂದೇಶವು ಫೇಕ್ ಆಗಿದೆ ಇಲ್ಲಿಯವರೆಗೆ ಯಾವುದೇ ದಿನಾಂಕಗಳು ಘೋಷಿಸಲಾಗಿಲ್ಲ ಚುನಾವಣಾ ವೇಳಾಪಟ್ಟಿಯನ್ನು ಆಯೋಗವು ಪತ್ರಿಕಾಗೋಷ್ಠಿಯ ಮೂಲಕ ಪ್ರಕಟಿಸುತ್ತದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾಂಗ್ರೆಸ್ ಹಿರಿಯ ಮುಖಂಡ ಮಾಜಿ ಶಾಸಕ ಎಪ್ಪತ್ತೆರಡು ವರ್ಷದ ವಾಸು ನಿಧನರಾಗಿದ್ದಾರೆ ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ವಾಸು ನಿಧನರಾಗಿದ್ದು ಪ್ರಜಾನುಡಿ ಪತ್ರಿಕೆ ಮಾಲೀಕರಾಗಿದ್ದರು ಹಾಗೂ ಎರಡ್ ಸಾವಿರದ ಹದಿನೆಂಟರವರೆಗೆ ಮೈಸೂರು ನಗರದ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ರು ಮಾಜಿ ಶಾಸಕ ವಾಸು ನಿಧನ ಹಿನ್ನೆಲೆ ರೇಡಿಯಂಟ್ ಆಸ್ಪತ್ರೆಗೆ ಶಾಸಕ ಜಿಟಿ ದೇವೇಗೌಡ ಭೇಟಿ ನೀಡಿ ವಾಸು ನಿಧನಕ್ಕೆ ಸಂತಾಪ ಸೂಚಿಸಿದರು ನಾವು ಅವರು ಬೇರೆ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ನಮ್ಮ ಮತ್ತು ಅವರ ಸಂಬಂಧ ಉತ್ತಮವಾಗಿದೆ ವಾಸು ಶಿಕ್ಷಣ ಪ್ರೇಮಿ ಶಿಕ್ಷಣ ಕ್ಷೇತ್ರವನ್ನ ಕಟ್ಟಿದ್ದಾರೆ ಬೆಳೆಸಿದ್ದಾರೆ ವಾಸು ನಿಧನ ನಮಗೆ ತುಂಬಾ ನೋವುಂಟು ಮಾಡಿದೆ ವಾಸುರವರ ಸಾವಿನ ದುಃಖ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ದೇವರು ನೀಡಲಿ ಎಂದು ಸಂತಾಪ ಸೂಚಿಸಿದರು ಪಾವ್ಗಡ ತಾಲೂಕಿನ ವೈಯನ್ ಹೊಸಕೋಟೆ ಹೋಬಳಿಯ ಮೇಗಳಪಾಳ್ಯ ತಾಂಡದಲ್ಲಿ ಸಂತ ಸೇವಾಲಾಲ್ ಮಹಾರಾಜರವರ ಇನ್ನೂರ ಎಂಬತ್ತೈದನೇ ಜಯಂತ್ಯೋತ್ಸವವನ್ನು ಲಂಬಾಣಿಗರು ವಿಜೃಂಭಣೆಯಿಂದ ಆಚರಿಸಿದರು ಬೆಳಗ್ಗೆ ವಿಶೇಷ ಪೂಜೆ ನೆರವೇರಿದ ನಂತರ ಸಮುದಾಯದ ಹಿರಿಯರು ಸೇರಿ ಅಗ್ನಿಕುಂಡಕ್ಕೆ ವಿವಿಧ ವಸ್ತುಗಳನ್ನು ಸಮರ್ಪಿಸುವ ಮೂಲಕ ಭೋಗ ಆಚರಣೆ ನೆರವೇರಿಸಿದ್ರು ಗ್ರಾಮದ ಹೊರವಲಯದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತಂಬಿಟ್ಟು ಜ್ಯೋತಿಗಳೊಂದಿಗೆ ಮೆರವಣಿಗೆ ಸಾಗಿದ ಮಹಿಳೆಯರು ಸಂಜೆ ಸಂತ ರವರ ಭಾವಚಿತ್ರಕ್ಕೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಮೆರವಣಿಗೆಯಲ್ಲಿ ಮಹಿಳೆಯರು ಸಾಂಪ್ರದಾಯಿಕ ನೃತ್ಯ ಮಾಡಿದ್ರು ರಂಜಾನ್ ಆಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಉರ್ದು ಶಾಲೆಗಳ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಿದೆ ರಂಜಾನ್ ಆರಂಭ ದಿನದಿಂದ ಒಂದು ತಿಂಗಳವರೆಗೆ ಶಾಲೆಗಳ ಸಮಯ ಬದಲಾವಣೆ ಮಾಡಿ ಸರ್ಕಾರ ಶಿಕ್ಷಣ ಆದೇಶ ಹೊರಡಿಸಿದೆ ರಂಜಾನ್ ಆಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಉರ್ದು ಶಾಲೆಗಳ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಿದೆ ರಂಜಾನ್ ಆರಂಭ ದಿನದಿಂದ ಒಂದು ತಿಂಗಳವರೆಗೆ ಶಾಲೆಗಳ ಸಮಯ ಬದಲಾವಣೆ ಮಾಡಿ ಸರ್ಕಾರ ಶಿಕ್ಷಣ ಆದೇಶ ಹೊರಡಿಸಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೈದರವರೆಗೆ ಸಮಯ ನಿಗದಿ ಮಾಡಲಾಗಿದೆ ಸರ್ಕಾರಿ ಅನುದಾನ ಮತ್ತು ಅನುದಾನ ರಹಿತ ಶಾಲೆಯಲ್ಲಿನ ಮುಸ್ಲಿಂ ವಿದ್ಯಾರ್ಥಿ ಮತ್ತು ಸಿಬ್ಬಂದಿಗೆ ಸಂಜೆ ಅರ್ಧ ಗಂಟೆ ಮುಂಚಿತವಾಗಿ ತೆರಳಲು ಅನುಮತಿ ನೀಡಲಾಗಿದೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆಂದೇ ಸರ್ಕಾರ ಸಾಕಷ್ಟು ಪ್ರಮಾಣದ ಹಣವನ್ನು ವ್ಯಯ ಮಾಡುತ್ತಿದೆ ಆದರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯಗತವಾಗಿದೆ ಎಂಬುದನ್ನು ನೋಡಬೇಕಾಗಿರುವುದು ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಆದರೆ ಇವರೇ ಭಕ್ಷಕರಾದರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಘಟನೆ ರಾಯಭಾಗ ಪುರಸಭೆಯಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕುಡಚಿ ಕ್ಷೇತ್ರದ ಮುಗ್ಲಕುಡ ಪಟ್ಟಣದ ಪುರಸಭೆ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಜಲಕುಂಬ ನಿರ್ಮಾಣದಲ್ಲಿ ಭಾರಿ ಕಳಪೆ ಕಾಮಗಾರಿಯಾಗಿದೆ ಜಲಕುಂಭ ನಿರ್ಮಾಣಕ್ಕೆ ಬಳಸಲಾದ ಮರಳು ಕಡಿ ಸಿಮೆಂಟ್ ಸಂಪೂರ್ಣ ಕಳಪೆಯಾಗಿದ್ದು ಹಾಗೂ ಪೈಪ್ಗಳನ್ನು ಸರಿಯಾಗಿ ಜೋಡಿಸಿಲ್ಲ ಜಲಕುಂಬ ಕೂಡ ಬಿರುಕು ಬಿಟ್ಟು ಸೋರುತ್ತಿದೆ ಕಾಟಾಚಾರದ ಕಾಮಗಾರಿ ಮಾಡಿ ಬಿಲು ತೆಗೆಯಲಾಗಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಎಲ್ಲ ಜಲಕುಂಭಕ್ಕೆ ಸರಿಯಾದ ಅಳತೆಯ ಪೈಪ್ ಅಳವಡಿಕೆ ಕೂಡ ಮಾಡಿಲ್ಲ ಒಂದು ಜಲಕುಂಭಕ್ಕೆ ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿ ನಿಗದಿ ಇದ್ದರೂ ಹಣವನ್ನು ಸರಿಯಾಗಿ ಬಳಕೆ ಮಾಡದೆ ಸಿದ್ದಾನೆ ಗುತ್ತಿಗೆದಾರ ಈ ಕಾಮಗಾರಿ ಮೇಲ್ವಿಚಾರಣೆ ಪುರಸಭೆ ಇಲ್ಲದ್ದು ಇರುತ್ತದೆ ಆದರೆ ಇಂಜಿನಿಯರ್ ಚೌಗಲಾ ಕೂಡ ಕಳಪೆ ಕಾಮಗಾರಿಗೆ ಕುಮ್ಮಕ್ಕು ನೀಡಿ ಲಕ್ಷಗಟ್ಟಲೆ ಜನರ ತೆರಿಗೆ ಹಣವನ್ನು ಗುಳುಂ ಮಾಡಿದ್ದಾರೆ

ಅದು ಕಾಚಿ ಅದ ಕಟ್ಟಿದ್ ಮರದ ಹೊಡದೈತ್ರಿ ಅದ ಅವ್ರ ಅವ್ರ ಹೊಡ್ದೋಗ್ಯಾರ ಅದನ್ನ ಟ್ಯಾಕಿ ಇಟ್ಟ ಹೊಡ್ದೋಗ್ಯಾರ ಮತ್ತ ಆಲ್ಯಾಗ ಇನ್ನೂ ಒಂದ್ ಐದು ಅಲ್ಲಿ ಒಂದ್ ಪೈಪ್ ಕುಂತೈತ್ರಿ ಇನ್ನೊಂದ್ ಪೈಪ್ ಕೊಡ್ತಿರ್ತ್ರಿ ಒಂದ್ ಪೈಪ್ನು ಕೊಟ್ಟಿಲ್ಲ ರೀ ನಮಗಲ್ಲಿ ಎರಡು ಪೀಸ್ ಹಾಕ್ರಿ ಇಲ್ಲಿ ಎಣ್ಣಾ ಮೂರ ಅಣ್ಣ ಮೂರು ಮೂರು ಹಾಕ್ಯಾರ ನೋಡಿರಿ ಮೂರ್ ಹಾಕ್ಯಾರು ಇಲ್ಲೊಂದು ಇದಕ್ಕ ಐದಕ್ಕೆ ಐ ಕೊಂದವು ಇದ್ರ ಕೊಡ್ತಾರತ್ತಲ್ರಿ ಪೈಪ್ ಮತ್ತ ಆಲಿ ಅಯ್ಯೋ ಅಲ್ಲಿ ಏನ್ ಚಲೋ ಕಟ್ಯಾರಲ್ರಿ ರಸುಮನ ಮುನಿಮಂದ ಮತ್ತ ನಾವು ಕಲ್ಲು ಕೊಡ್ತೀವಪ್ಪ ಕಲ್ಲುದು ಅವತ್ತು ಹೇಳಿದಿರಿ ಬಾಬಾ

ಶಿವರಾತ್ರಿ ಹಬ್ಬ ಎಂದರೆ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಜಾಗರಣೆ ಮಾಡುವುದು ಹಾಗೂ ಭಕ್ತರು ಶಿವಧಾನದಲ್ಲಿ ಮಗ್ನರಾಗುವುದು ಈ ಹಬ್ಬದ ವಿಶೇಷವಾಗಿದೆ ಹಾಗೆ ಶಿವರಾತ್ರಿಯನ್ನ ಶಿರಾನಗರ ಸೇರಿದಂತೆ ತಾಲೂಕಿನ ಶಿವ ದೇವಾಲಯಗಳಲ್ಲಿ ರುದ್ರಾಭಿಷೇಕ ವಿವಿಧ ತಂಡಗಳಿಂದ ಭಜನೆ ವಿಶೇಷ ದೀಪೋತ್ಸವ ಮತ್ತಿತರ ಕಾರ್ಯಕ್ರಮಗಳು ನಡೆಯುತ್ತಿವೆ ಶಿರಾ ತಾಲೂಕಿನ ಶಿವಭಕ್ತರು ಬೆಳಗ್ಗೆ ದೇವಸ್ಥಾನಗಳಿಗೆ ತೆರಳಿ ಮಹಾದೇವರಿಗೆ ಹೂ ಹಣ್ಣುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿದ್ರು ಶಿರಾ ನಗರದ ಶ್ರೀಕೋಳದ ಪ್ಲೇಶ್ವರ ದೇವಸ್ಥಾನ ಸೇರಿದಂತೆ ಮತ್ತಿತರ ಶಿವ ದೇವಸ್ಥಾನಗಳಲ್ಲಿ ಶಿವರಾತ್ರಿ ವಿಶೇಷ ಕಾರ್ಯಕ್ರಮಗಳು ನಡೆದವು ಇನ್ನು ಶ್ರೀ ಶಂಕರ ಸಹಸ್ರ ಲಿಂಗಾರ್ಚನೆ ಸಮಿತಿ ವತಿಯಿಂದ ಮಹಾಶಿವರಾತ್ರಿಯ ಅಂಗವಾಗಿ ನಗರದ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಸಹಸ್ರ ಲಿಂಗಾರ್ಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕ್ಷೇಮ ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ